ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಬೆಳೆಸುವ ಪ್ರಯತ್ನವಾಗಿ ಮತ್ತು ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಬೆಳೆಸುವ ಸದುದ್ದೇಶದಿಂದ ಕಳೆದ 3.5 ದಶಕಗಳಿಂದ ಕಲ್ಕೂರ ಪ್ರತಿಷ್ಠಾನವು ನಡೆಸಿಕೊಂಡು ಬರುತ್ತಿರುವ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನ ಈ ಬಾರಿ ಕೊರೋನಾ ಹಾವಳಿ ಪರಿಣಾಮ ಸೆಪ್ಟೆಂಬರ್ 10 ರ ಗುರುವಾರದಂದು ಆನ್ಲೈನ್ ಮೂಲಕ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸ್ಪರ್ಧಾಳುಗಳ 3 ನಿಮಿಷಗಳ ಅವಧಿಯ ವಿಡಿಯೋ ಚಿತ್ರೀಕರಣಗೊಳಿಸಿ ಸೆಪ್ಟೆಂಬರ್ 7 ರ ಸೋಮವಾರದೊಳಗೆ ಇಮೇಲ್ ಮೂಲಕ ಕಳುಹಿಸುವಂತೆ ಸೂಚಿಸಲಾಗಿದೆ ಆಯಾಯ ವಿಭಾಗಕ್ಕೆ ಪ್ರತ್ಯೇಕ ಇಮೇಲ್ ಐಡಿಗಳನ್ನು ನೀಡಲಾಗಿದ್ದು ತಮ್ಮದೇ ವಿಭಾಗದ ಇಮೇಲ್ ಗಳಿಗೆ ಮಾತ್ರ ವಿಡಿಯೋ ಕಳುಹಿಸಲು ವಿನಂತಿಸಿದರು ಸೆಪ್ಟೆಂಬರ್ 10 ರಂದು ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆವರೆಗೆ ನಮ್ಮ ಕುಡ್ಲ ಚಾನೆಲ್ನ ನೇರ ಪ್ರಸಾರದಲ್ಲಿ ವಿಜೇತ ಮಕ್ಕಳ ವಿಡಿಯೋಗಳನ್ನು ಪ್ರಸಾರ ಮಾಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕದ್ರಿ ನವನಿ ಶೆಟ್ಟಿ ದಯಾನಂದ್ ಕಟೀಲ್ ಮೊದಲಾದವರು ಉಪಸ್ಥಿತರಿದ್ದರು ಸೆಪ್ಟೆಂಬರ್ 10ನೇ ಗುರುವಾರ ದಿವಸ ನಮ್ಮ ಕುಡ್ಲದ ಚಾನೆಲ್ ಮುಖಾಂತರ ಮತ್ತು ಇನ್ನಿತರ ದೃಶ್ಯ ಮಾಧ್ಯಮದ ಮುಖಾಂತರ ನೇರ ಪ್ರಸಾರದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ನೇರ ಪ್ರಸಾರದ ವ್ಯವಸ್ಥೆ ಮುಂಜಾನೆ 9 ಗಂಟೆಯಿಂದ ಅಥವಾ ಮಧ್ಯಾಹ್ನ 9 ರಿಂದ ರಾತ್ರಿ ಅರ್ಘ್ಯ ಪ್ರದಾನದ ತನಕದ ಈ ನೇರ ಪ್ರಸಾರದ ರಾಷ್ಟ್ರೀಯ ಮಕ್ಕಳ ಉತ್ಸವದ ಚಿಂತನೆಯನ್ನು ನಾವು ಪ್ರಸಾರ ಮಾಡುವಂತ ವ್ಯವಸ್ಥೆಯನ್ನು ನಾವು ಹಾಕಿಕೊಂಡಿದ್ದೇವೆ ಹಾಗಾಗಿ ದೇವಾಲಯದ ಪ್ರಾಂಗಣದಲ್ಲಿ ಯಾವುದೂ ಇರುವುದಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲೂ ಯಾವುದೇ ರೀತಿಯ ಮಕ್ಕಳ ಭಾಗವಹಿಸುವಿಕೆಗೆ ಅವಕಾಶವಿರುವುದಿಲ್ಲ ನಾವಿಷ್ಟೇ ಪಾಲಕ ಪೋಷಕ ಬಂಧುಗಳಲ್ಲಿ ಕೇಳುವಂತದ್ದು ಕದ್ರಿ ರಾಜಾಂಗಣದ ಕಲ್ಪನೆಯನ್ನು ಅಥವಾ ಕದ್ರಿ ರಾಷ್ಟ್ರೀಯ ಮಕ್ಕಳ ಉತ್ಸವದ ಕಲ್ಪನೆಯನ್ನು ನಿಮ್ಮ ಮನೆಯಲ್ಲಿಯೇ ನೀವು ಸೃಷ್ಟಿಸಿ ಮನೆಯ ಮುಖಾಂತರ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತ ಒಂದು ಪ್ರಕ್ರಿಯೆಯಲ್ಲಿ ನೀವು ಪಾಲ್ಗೊಳ್ಳಬೇಕು ಅಂತ ನಮ್ಮದು ಭಿನ್ನಹ